ಹಾಯ್ ಸ್ನೇಹಿತರೆ ವಿಜಯಸ್ಪೂರ್ತಿ ಯೂಟ್ಯೂಬ್ ಚಾನಲ್ಗೆ ತಮ್ಮನ್ನ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಜಿ ಎಸ್ ಿಯ ನೇಮಕಾತಿಗೆ ಸಂಬಂಧಪಟ್ಟಂತೆ ಇವತ್ತು ಸಂಪೂರ್ಣವಾಗಿ ಗುಡ್ ನ್ಯೂಸ್ ಇರುವಂಥದ್ದು ಇವತ್ತು ಆದೇಶ ಬಂತು ಆದೇಶ ಸಹ ಗುಡ್ ಒಳ್ಳೆ ರೀತಿಯಲ್ಲಿ ಆದೇಶ ಬಂತು ಜೊತೆಗೆ ಈಗ ಸಂಪೂರ್ಣವಾಗಿ ಜಡ್ಜ್ಮೆಂಟ್ ಕಾಪಿ ಸಹ ಲಭ್ಯ ಆಗಿದೆ ನಾವು ಏನು ಭಾವಿಸಿದ್ವಿ ಅಂತ ಕೇಳಿದ್ರೆ ಇನ್ನೊಂದು ಮಿನಿಮಮ್ ಟು ತ್ರೀ ಡೇಸ್ ಬೇಕು ಆಲ್ಮೋಸ್ಟ್ ನೆಕ್ಸ್ಟ್ ವೀಕೆ ನಾವು ಜಡ್ಜ್ಮೆಂಟ್ ಕಾಪಿ ಸಿಗ್ಬೋದು ನೆಕ್ಸ್ಟ್ ವೀಕ್ ಬೇರೆ ಮತ್ತೆ ಹೈಕೋರ್ಟ್ ರಜೆ ಇದೆ ಇನ್ನು ಯಾವಾಗ ಸಿಗುತ್ತೆ ನಮಗೆ ಜಡ್ಜ್ಮೆಂಟ್ ಕಾಪಿ ಅನ್ನುವಂಥ ಚಿಂತೆಯಲ್ಲಿದ್ವಿ ಆದರೆ ಅದೃಷ್ಟವಶಾತ್ ಏನಾಗಿದೆ ಅಂತ ಕೇಳಿದರೆ ಇವತ್ತೇ ನಮಗೆ ಜಡ್ಜ್ಮೆಂಟ್ ಕಾಪಿ ಸಹ ಲಭ್ಯ ಆಗಿರುವಂಥದ್ದು ಒಟ್ಟಾರೆಯಾಗಿ ಜಿ ಪಿ ಟಿ ಅಭ್ಯರ್ಥಿಗಳಿಗೆ ಬಹಳಷ್ಟು ದಿನಗಳ ಒಂದು ಕಾಯುವಿಕೆ ನಂತರ ಒಂದು ಒಳ್ಳೆಯ ಸುದ್ದಿಗಳು ಇವತ್ತು ನಮಗೆ ಸಿಗ್ತಾಯಿದೆ ಮತ್ತು ಆದಷ್ಟು ಶೀಘ್ರವಾಗಿ ನಾವು ಈ ತಿಂಗಳ ಅಂತ್ಯದೊಳಗೆ ಶಾಲೆಯನ್ನು ಸೇರಿಸಲಿಕ್ಕೆ ಅಂದರೆ ನಮ್ಮ ಶಾಲೆಯನ್ನು ನಾವು ಸೇರಲಿಕ್ಕೆ ಅನುಕೂಲ ಆಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸೊ ಈ ಕುರಿತಂತೆ ಜಡ್ಜ್ಮೆಂಟಲ್ಲಿ ಏನಿದೆ ಅದನ್ನು ನಿಮಗೆ ಕ್ಲಿಯರ್ ಮಾಡ್ತೀನಿ ನಂತರದ ವಿಡಿಯೋಗಳಲ್ಲಿ ಮುಂದಿನ ಪ್ರೊಸೆಸ್ ಬಗ್ಗೆ ಕೌನ್ಸಿಲಿಂಗ್ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಆ ಮುಂದಿನ ಹಂತ ಏನು ಆಗುತ್ತೆ ಅದನ್ನು ನಿಮಗೆ ಕ್ಲಿಯರ್ ಮಾಡುವಂತಹ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ ಮೊದಲನೇದಾಗಿ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಾ ಇವತ್ತು ಹನ್ನೆರಡನೇ ತಾರೀಕು ಜಡ್ಜ್ಮೆಂಟ್ ಪ್ರನೌನ್ಸ್ ಆಗಿರುವಂಥದ್ದು ಸೊ ಈ ಜಡ್ಜ್ಮೆಂಟ್ ತ್ರೀ ನಾಟ್ ಫೈವ್ ಹಾಗೂ ಅದಕ್ಕೆ ಸಂಬಂಧಪಟ್ಟಂಥ ಕೇಸ್ದಾಗಿದೆ ಒಟ್ಟು ನೂರ ಐವತ್ತೇಳು ಪೇಜ್ ಇರುವಂತಹ ಜಡ್ಜ್ಮೆಂಟು ನಾನು ಇಲ್ಲಿ ನೇರವಾಗಿ ನಿಮಗೆ ಲಾಸ್ಟ್ ಪ್ಯಾರವನ್ನು ತೋರಿಸ್ತೀನಿ ಈ ಲಾಸ್ಟ್ ಪ್ಯಾರವನ್ನೇ ಇವತ್ತಿನ ಜಡ್ಜ್ಮೆಂಟಲ್ಲಿ ಪ್ರೊನೌನ್ಸ್ ಮಾಡಿರುವಂಥದ್ದು ಟೂ ಮಿನಿಟ್ಸಲ್ಲಿ ಏನು ಪ್ರನೌನ್ಸ್ ಆಯಿತು ಇಷ್ಟೇ ಓದಿ ಹೇಳಿರುವಂಥದ್ದು ಸೊ ಇಷ್ಟೇ ಓದಿ ಹೇಳಿದ್ದಾರೆ ಸೊ ನಮಗೇನಾಯಿತು ಅಂದರೆ ಒಂದು ಕ್ಲಿಯರ್ ಆಯಿತು ಅಂತ ಗೊತ್ತಾಯಿತು ಬಟ್ ಎರಡು ಪಾಯಿಂಟ್ ನಮಗೆ ಗೊಂದಲವನ್ನು ಉಂಟು ಮಾಡಿತು ಒಂದು ಪಾರ್ಟ್ಲಿ ಅಲೌಡ್ ಅನ್ನುವಂಥದ್ದು ಇನ್ನೂ ಈ ಪ್ಯಾರಾಗ್ರಾಫ್ ನಂಬರ್ ಫೋರ್ಟಿ ಫೈವ್ ಮತ್ತು ಫೋರ್ಟಿ ಅನ್ನು ಏನು ಹೇಳಿದ್ರು ಅಲ್ಲಿ ಒಂದಿಷ್ಟು ಗೈಡ್ಲೈನ್ಸನ್ನು ಕೊಟ್ಟಿರೋ ಬಗ್ಗೆ ಮಾಹಿತಿ ಇತ್ತು ಹಾಗಾದರೆ ಅಲ್ಲಿ ಮತ್ತೇನು ಗೈಡ್ಲೈನ್ಸನ್ನು ಕೊಟ್ಟಿರ್ತಾರೆ ಅನ್ನುವಂತಹ ಒಂದಷ್ಟು ಗೊಂದಲ ಇತ್ತು ಬಟ್ ನಾವು ಈಗ ನೇರವಾಗಿ ಅದಕ್ಕೆ ಹೋಗ್ತಾ ಇದ್ದೀವಿ ಫೋರ್ಟಿ ಫೈವ್ ಮತ್ತು ಫೋರ್ಟಿ ಸಿಕ್ಸ್ ಸೊ ಇಲ್ಲಿ ನೀವು ಗಮನಿಸ್ತಾ ಇರುವಂತೆ ಜಾತಿ ಮೀಸಲಾತಿಗೆ ಸಂಬಂಧಪಟ್ಟಂತೆ ಒಟ್ಟು ಏನು ಹದಿಮೂರು ಸಾವಿರದ ಮೂರುನೂರ ಐವತ್ತೆರಡು ಶಿಕ್ಷಕರ ನೇಮಕಾತಿ ಏನಾಗಿದೆ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು ಪ್ರಾಥಮಿಕ ಶಾಲೆಯಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಶಿಕ್ಷಕ ಕೊರತೆ ಇರುವಂಥದ್ದು ಮತ್ತು ಹದಿಮೂರು ಸಾವಿರದ ಮೂರುನೂರ ಐವತ್ತೆರಡು ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಎಂಟು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರರ ಏನು ಫೈನಲ್ ಪಟ್ಟಿ ಇದೆ ಸೊ ಆ ಫೈನಲ್ ಪಟ್ಟಿಗೆ ಸಂಬಂಧಪಟ್ಟಂತೆ ಅಲ್ಲಿ ಹೇಗೆ ಪಟ್ಟಿ ಮಾಡಲಾಯಿತು ಅನ್ನುವಂಥದ್ದು ಸೊ ಅದು ಹನ್ನೆರಡು ಹನ್ನೆರಡು ಸಾವಿರದ ಒಂಬೈನೂರ ಎಂಬತ್ತಾರರ ಏನು ಡಿ ಪಿ ಆರ್ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಮತ್ತು ಉಳಿದ ಈ ಈ ಕೇಸ್ನಲ್ಲಿ ಅಥವಾ ಈ ಏಕಸದಸ್ಯ ಪೀಠದ ಆದೇಶ ಏನು ಬಂತು ನೋಡಿ ಆದೇಶ ಬಂದ ತರುವಾಯ ನಾಲ್ಕುನೂರ ಐವತ್ತೊಂದು ಏನು ಕ್ಯಾಂಡಿಡೇಟ್ಸದ್ದು ಮತ್ತು ಅವರು ನ್ಯಾಯಾಲಯದ ಆದೇಶ ಆದೇಶದ ಪ್ರಕಾರ ಅವರು ನೈನ್ಟೀನ್ ಏಯ್ಟಿ ಸಿಕ್ಸ್ ಆ ಏನು ಡಿ ಪಿ ಆರ್ ಪ್ರಕಾರ ಅವರಿಗೆ ಪ್ರೊವಿಸನ್ ಇಲ್ಲ ಆಗಿತ್ತು ಬಟ್ ಸಿಂಗಲ್ ಬೆಂಚ್ ಆದೇಶ ಏನು ಕೊಡ್ತು ಸೊ ಆದೇಶದ ಪ್ರಕಾರ ಅವರನ್ನು ಲೀಸ್ಟ್ಗೆ ಸೇರಿಸ್ಕೊಳ್ಳಲಾಗುತ್ತೆ ಮತ್ತು ಮೊದಲು ಕೇವಲ ಗಂಡನ ಆದಾಯ ಪ್ರಮಾಣ ಪತ್ರವನ್ನು ಕೊಟ್ಟಿದ್ದವರನ್ನು ಲೀಸ್ಟಿಗೆ ಮಾಡಿದರು ತದನಂತರ ಏಕಸದಸ್ಯ ಪೀಠದ ಆದೇಶದ ಪ್ರಕಾರ ಗಂಡನದ್ದು ಆಗಿರ್ಬೋದು ಅಥವಾ ತಂದೆಯದು ಆಗಿರ್ಬೋದು ಇನ್ಕಮ್ ಮತ್ತು ಕಾಸ್ಟ್ ಕೊಟ್ಟ ಅಭ್ಯರ್ಥಿಗಳನ್ನು ಪಟ್ಟಿಗೆ ಸೇರಿಸ್ಕೊಳ್ತಾರೆ ಮೆರಿಟು ಮತ್ತು ಮೀಸಲಾತಿಯ ಆಧಾರದ ಮೇಲೆ ಸೊ ಈ ಕುರಿತಂತೆ ಇಲ್ಲಿ ಸಂಪೂರ್ಣ ಮಾಹಿತಿ ಇರುವಂಥದ್ದು ನೀವು ಇದನ್ನು ಕನ್ನಡದಲ್ಲೂ ಸಹ ತೋರಿಸ್ತೀನಿ ನೀವು ಓದ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ನೀವು ಇಲ್ಲಿ ಗಮನಿಸ್ತಾ ಇರುವಂತೆ ಪ್ರಮುಖವಾಗಿ ಸ್ನೇಹಿತರೆ ಎಂಟು ಮೂರು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಏನು ಫೈನಲ್ ಪಟ್ಟಿ ಬಿಟ್ಟರು ಅದರಲ್ಲಿ ಹದಿಮೂರು ಸಾವಿರದ ಮೂರ್ನೂರ ಐವತ್ತೆರಡು ಶಿಕ್ಷಕರು ಏನು ಆಯ್ಕೆಯಾಗಿದ್ದರು ಸೊ ಅವರನ್ನ ಆಯ್ಕೆಗೆ ಏನು ನೇಮಕ ಮಾಡುವುದನ್ನು ಮುಂದುವರಿಸಲಿಕ್ಕೆ ಅಫಿದಾಬತ್ತನ್ನು ಸಲ್ಲಿಸಿದ್ರು ಅದಕ್ಕೆ ಅನುಮೋದಿಸಲಾಗಿದೆ ಜೊತೆಗೆ ಈ ಪತಿ ಮತ್ತು ಪೋಷಕರ ಆದಾಯ ಪ್ರಮಾಣ ಪತ್ರವನ್ನು ಮತ್ತು ಮೆರಿಟ್ ಕಮ್ ರೋಸ್ಟರ್ ಪದ್ಧತಿಯನ್ನು ಅಳವಡಿಸಿಕೊಂಡು ಈ ಫೈನಲ್ ಪಟ್ಟಿ ಸಿದ್ಧಪಡಿಸಲಾಗಿರುವಂಥದ್ದು ಅಂತ ಸ್ಪಷ್ಟಪಡಿಸ್ತಾರೆ ನ್ಯಾಯಪೀಠದ ಮುಂದೆ ಅಧಿಸೂಚನೆಯಲ್ಲಿ ಸೂಚಿಸಲಾದ ನಮೂನೆಯಲ್ಲಿ ಜಾತಿ ಮತ್ತು ಆದಾಯ ಪ್ರಮಾಣಪತ್ರವನ್ನು ಸಲ್ಲಿಸದ ಮೇನ್ ಇಂಪಾರ್ಟೆಂಟ್ ಇದು ಅಧಿಸೂಚನೆಯಲ್ಲಿ ಸೂಚಿಸಲಾದ ನಮೂನೆಯಲ್ಲಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಸಲ್ಲಿಸದ ಮತ್ತು ದಿನಾಂಕ ಹನ್ನೆರಡು ಹನ್ನೆರಡು ಸಾವಿರದ ಒಂಬೈನೂರ ಎಂಬತ್ತಾರರ ಸರ್ಕಾರಿ ಆದೇಶದ ನಿಯಮಗಳಿಲ್ಲದ ಅಭ್ಯರ್ಥಿಗಳ ನೇಮಕಾತಿ ಏಕಸದಸ್ಯ ನ್ಯಾಯಾಧೀಶರು ನೀಡಿದ ಆದೇಶವನ್ನು ಅವರಿಗೆ ಮುಂದೂಡಲಾಗಿದೆ ಅಂತ ಅಂದರೆ ಯಾರದ್ದು ನೈನ್ಟೀನ್ ಏಟಿ ಸಿಕ್ಸ್ ಸರ್ಕ್ಯುಲರ್ ಪ್ರಕಾರ ಜಾತಿ ಮತ್ತು ಆದಾಯ ಪ್ರಮಾಣ ಇಲ್ಲ ಅಂದರೆ ಯಾರೂ ಗಂಡನದು ಕೊಟ್ಟಿಲ್ಲ ಅವರನ್ನು ಫಸ್ಟ್ ಏನು ಹೊರಗಿಡಲಾಯಿತು ಅದರ ನಂತರ ಏಕಸದಸ್ಯ ಪೀಠ ಏನು ಆದೇಶ ಕೊಡುತ್ತೆ ಅದರ ಪ್ರಕಾರ ಅವರನ್ನು ಸಹ ಒಳ ಒಳಗೆ ತೆಗೆದುಕೊಳ್ಳಲಾಗುತ್ತೆ ಜೊತೆಗೆ ಆ ಲೀಸ್ಟು ಸಹ ಏನು ಮೆರಿಟು ಮತ್ತು ಮೀಸಲಾತಿ ರೋಸ್ಟರ್ ಪ್ರಕಾರನೇ ಆಗಿರುವಂಥದ್ದು ಅಂತ ಸ್ಪಷ್ಟಪಡಿಸಿತ್ತು ಸರ್ಕಾರ ತನ್ನ ಅಫಿದಾವತ್ನಲ್ಲಿ ಏನು ಸ್ಪಷ್ಟಪಡಿಸಿದರೆ ಅದನ್ನು ಇಲ್ಲಿ ಮೆನ್ಷನ್ ಮಾಡಿರುವಂಥದ್ದು ಇನ್ನು ಫೋರ್ಟಿ ಸಿಕ್ಸ್ ಇದೆಯಲ್ಲ ಅದು ಇಂಪಾರ್ಟೆಂಟ್ ಆಗುತ್ತೆ ಈ ಬಾಕಿ ಉಳಿದಂತಹ ನಾಲ್ಕುನೂರ ಐವತ್ತೊಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅವರ ಹೆಸರನ್ನು ಸಂಪೂರ್ಣವಾಗಿ ಅರ್ಹತೆಯ ಆಧಾರದ ಮೇಲೆ ಹೊರಗಿಡಲಾಗಿದೆ ಸೊ ಅಂದರೆ ಪ್ಯೂರ್ಲಿ ಇವರನ್ನು ಮೆರಿಟ್ ಬೇಸ್ ಮೇಲೆ ಈಗ ಹೊರಗಿರುವಂಥದ್ದು ಬೇರೆ ಯಾವ ಕಾರಣಕ್ಕೂ ಅಲ್ಲ ಸೊ ಅವರು ಹೊರಗಿರುವಂಥದ್ದು ಅವರ ಆದಾಯ ಪತ್ರ ಏನು ಕೊಟ್ಟಿದ್ದಾರೆ ಅದರ ಕಾರಣಕ್ಕಾಗಿ ಅಲ್ಲ ಕೇವಲ ಅವರು ಮೆರಿಟಲ್ಲಿ ಇಲ್ಲ ಅನ್ನೋ ಕಾರಣಕ್ಕಾಗಿ ಹೊರಗಿದ್ದಾರೆ ಅಂತ ಇವರು ವಾದ ಮಾಡ್ತಿರಬೇಕಾದ್ರೆ ನಿಗದಿತ ನಮೂನೆಯಲ್ಲಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಒದಗಿಸದ ಅಭ್ಯರ್ಥಿಗಳ ಅರ್ಹತೆ ಇದ್ದರೆ ಎಂದು ಸ್ಪಷ್ಟಪಡಿಸಲಾಗಿದೆ ಅಂತಹ ಹುದ್ದೆಗಳನ್ನು ಅರ್ಹತೆಯ ಮೇಲೆ ಹೊರಗಿಡಲಾದ ಅಭ್ಯರ್ಥಿಗಳು ಮತ್ತು ನಿಗದಿತ ನಮೂನೆಯಲ್ಲಿ ಪ್ರಮಾಣಪತ್ರ ಸಲ್ಲಿಸಿದ ಅಭ್ಯರ್ಥಿಗಳಿಂದ ಭರ್ತಿ ಮಾಡಲಾಗುವುದು ಅಂದರೆ ಇಲ್ಲಿ ಕ್ಲಿಯರಾಗಿ ಗೌರ್ಮೆಂಟಿಗೆ ಒಂದು ಗೈಡ್ಲೈನ್ಸನ್ನು ಕೊಡ್ತಾ ಇದ್ದಾರೆ ನಿಗದಿತ ನಮೂನೆಯಲ್ಲಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಯಾರೂ ಕೊಟ್ಟಿಲ್ಲ ಅಭ್ಯರ್ಥಿಗಳು ಸೊ ಅಂತಹ ಅಭ್ಯರ್ಥಿಗಳಿದ್ರೆ ಅವರನ್ನು ಹೊರಗಿಡಬೇಕು ಯಾರು ಸರಿಯಾಗಿ ಪ್ರಮಾಣ ಪತ್ರವನ್ನು ಸಲ್ಲಿಸಿರ್ತಾರೆ ಅವರಿಗೆ ಹುದ್ದೆಯನ್ನು ಕೊಡಬೇಕು ಅಂತ ಹೇಳಿದ್ದಾರೆ ಸೊ ಇದು ಕ್ಲಿಯರ್ ಆಗಿರುವಂಥದ್ದು ಸೊ ಇದು ಸರ್ಕಾರಕ್ಕೆ ನ್ಯಾಯಪೀಠ ಕೊಟ್ಟಿರುವಂಥ ಗೈಡ್ಲೈನ್ಸ್ ಸೊ ಒಟ್ಟಾರೆಯಾಗಿ ನ್ಯಾಯಪೀಠ ಹೇಳ್ತಾ ಇರುವಂಥದ್ದು ಅಥವಾ ಈ ಪ್ರಸ್ಸನ್ನು ಮುಂದುವರಿಸಲಿಕ್ಕೆ ಹೇಳ್ತಾ ಇರುವಂಥದ್ದು ಒಂದೇ ಪಾಯಿಂಟು ಯಾರದ್ದು ಈಗ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಇದೆ ಅದು ನಿಮ್ಮ ನಮೂನೆಯಲ್ಲಿ ನಮೂನೆಯಲ್ಲಿ ಹೇಗಿರಬೇಕು ಹಾಗೂ ಇದ್ದರೆ ಅವರನ್ನು ಅಸೆಪ್ಟ್ ಮಾಡಿ ಇಲ್ಲ ಅವರದ್ದು ಸರಿಯಾಗಿಲ್ಲ ಅಂದರೆ ರಿಜೆಕ್ಟ್ ಮಾಡಿ ರಿಜೆಕ್ಟ್ ಮಾಡಿ ಏನು ಮಾಡಬೇಕು ಅಂದರೆ ಯಾರ್ದು ಸರಿಯಾಗಿದೆ ಅವರನ್ನು ತೆಗೆದುಕೊಳ್ಳಿ ಅನ್ನುವಂತಹ ಸೂಚನೆಯನ್ನು ನ್ಯಾಯಪೀಠ ಸರ್ಕಾರಕ್ಕೆ ಕೊಟ್ಟಿರುವಂಥದ್ದು ಇದರ ಅರ್ಥ ಇಷ್ಟೇ ಪ್ರತಿಯೊಬ್ಬರ ಏನು ಈ ಕ್ಯಾಟಗರಿಯಲ್ಲಿ ಏನು ಆಯ್ಕೆಯಾಗಿರ್ತಾರೆ ಅವರ ಪ್ರತಿಯೊಬ್ಬರ ಜಾತಿ ಮತ್ತು ಆದಾಯ ಸಿಂಧುತ್ವ ಏನಿದೆ ಅದನ್ನು ಮಾಡಿಸ್ಬೇಕು ಯಾರ್ದು ಅಸೆಪ್ಟ್ ಆದರೆ ಈಗ ಜಾಯ್ನಿಂಗ್ ಆಗ್ತಾರೆ ಒಂದು ವೇಳೆ ಅಸೆಪ್ಟ್ ಆಗಿಲ್ಲ ಯಾರ್ದೋ ಒಂದು ರಿಜೆಕ್ಟ್ ಆಗಿದೆ ಅಂದರೆ ನಂತರ ಇರುವವರದು ಯಾರ್ದು ಸರಿಯಾಗಿರುವಂತಹ ಅಭ್ಯರ್ಥಿಗಳಿದ್ದಾರೆ ಅವರಿಗೆ ಜಾಬ್ ಕೊಡಿ ಅನ್ನುವಂಥ ಆದೇಶನೇ ಆಗಿರುತ್ತೆ ಅಂದರೆ ಜಾತಿ ಮತ್ತು ಆದಾಯ ಪ್ರಮಾಣಪತ್ರವನ್ನು ನಿಗದಿತ ನಮೂನೆಯಲ್ಲಿ ಅವರ ಹತ್ರ ಇರಬೇಕು ಮಾನ್ಯವಾದಂತಹ ಒಂದು ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಅವ್ರ ಹತ್ರ ಇರಬೇಕು ಅನ್ನುವಂಥ ಆದೇಶವನ್ನು ಅಥವಾ ಸೂಚನೆಯನ್ನು ಕೊಟ್ಟು ಒಂದು ವೇಳೆ ಯಾರದ್ದು ಇಲ್ಲ ಅಂತಂದರೆ ಅಂಥವ್ರನ್ನು ಪಟ್ಟಿಯಿಂದ ಹೊರಗೆ ಹಾಕಬೇಕು ಹಾಗೂ ಅಂತಹ ಹುದ್ದೆಗಳಿಗೆ ಮೆರಿಟ್ ಮೇಲೆ ಹೊರಗಿಡಲಾದಂತಹ ಅಭ್ಯರ್ಥಿಗಳು ಮತ್ತು ನಿಗದಿತ ನಮೂನೆಯಲ್ಲಿ ಪ್ರಮಾಣ ಪತ್ರವನ್ನು ಸಲ್ಲಿಸಿದ ಅಭ್ಯರ್ಥಿಗಳು ಸೊ ಈಗ ಏನು ಹೊರಗಿದ್ದಾರೆ ಅಭ್ಯರ್ಥಿಗಳು ಸೊ ಅವರದ್ದು ಸಹ ಡಾಕ್ಯುಮೆಂಟ್ ಸರಿ ಇರಬೇಕು ಅಂತಹ ಅಭ್ಯರ್ಥಿಗಳನ್ನು ನೀವು ಏನು ಮಾಡಬೇಕು ಅವರಿಗೆ ಜಾಬ್ ಕೊಟ್ಟು ಫಿಲ್ ಮಾಡಬೇಕು ಅನ್ನುವಂಥ ಸೂಚನೆ ಕೊಟ್ಟಿದ್ದಾರೆ ಸೊ ಇದರ ಅರ್ಥ ಇಷ್ಟೇ ಎಲ್ಲೂ ಸಹ ನೇಮಕಾತಿ ಅಥವಾ ಈ ಫೈನಲ್ ಪಟ್ಟಿಗೆ ಸಂಬಂಧಪಟ್ಟಂತೆ ಏನೂ ಸಹ ಬದಲಾವಣೆ ಇಲ್ಲ ಈ ಫೈನಲ್ ಪಟ್ಟಿ ಕಂಟಿನ್ಯೂ ಆಗುತ್ತೆ ಇದೇ ಅನುಸಾರ ಕೌನ್ಸಿಲಿಂಗ್ ಆಗುತ್ತೆ ಇದೇ ಪಟ್ಟಿಯ ಅನುಸಾರ ಸಿಂಧುತ್ವ ಆಗುತ್ತೆ ಯಾರ್ದು ಸಿಂಧುತ್ವ ರಿಜೆಕ್ಟ್ ಆಗುತ್ತೆ ಅವರನ್ನು ಹೊರತುಪಡಿಸಿ ಉಳಿದವರಿಗೆ ಏನೂ ಸಮಸ್ಯೆ ಇಲ್ಲ ರಿಜೆಕ್ಟ್ ಆದರೆ ಆ ಸ್ಥಾನಕ್ಕೆ ಮತ್ತೊಬ್ಬ ಅಭ್ಯರ್ಥಿ ಈಗ ಯಾರು ಮೆರಿಟ್ ಕಾರಣದ ಹಿಂದಿದ್ದಾರೆ ಆ ಅಭ್ಯರ್ಥಿಗೆ ಸಿಗುತ್ತೆ ಅವ್ರದ್ದು ಸಹ ಸಿಂಧುತ್ವ ಚೆಕ್ ಮಾಡಲಾಗುತ್ತೆ ಜಾತಿ ಮತ್ತು ಅದೇ ಪ್ರಮಾಣ ಪತ್ರವನ್ನು ಚೆಕ್ ಮಾಡಲಾಗುತ್ತೆ ಅವ್ರದ್ದು ಕರೆಕ್ಟ್ ಆಗಿದ್ರೆ ಅವರಿಗೆ ಜಾಬ್ ಸಿಗುತ್ತೆ ಅನ್ನುವಂಥ ಆದೇಶ ಅಷ್ಟೇ ಇರುವಂಥದ್ದು ಸೊ ಇದು ಜಜ್ಮೆಂಟಲ್ಲಿರುವಂಥ ಪ್ರಮುಖ ಅಂಶಗಳು ಸೊ ಇದು ನಿಮಗೆ ಕ್ಲಿಯರ್ ಆಗಿ ಅಂತ ಭಾವಿಸ್ತೀರಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಯೊಂದಿಗೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಮ್ಮನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ವೀಡಿಯೋನ ಸಂಪೂರ್ಣವಾಗಿ ವೀಕ್ಷಣೆ ಮಾಡೋದಕ್ಕಾಗಿ ಧನ್ಯವಾದಗಳು